ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಅಮಳಗಿ ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಆದರೆ ಸದ್ಯ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದೀನಿ ಇನ್ನು ಈ ಸಂದರ್ಭದಲ್ಲಿ ಸರ್ಕಾರ ಮಾಡುವಂತ ಮಾರ್ಗಸೂಚಿಗಳನ್ನು ಕೂಡ ನಾವು ಕಡ್ಡಾಯವಾಗಿ ಪಾಲಿಸಬೇಕು ಸರಿಯಾದಂತ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡೋದು ಕೈಗಳನ್ನು ಆಗಾಗ ಹ್ಯಾಂಡ್ ಸ್ಯಾನಿಟೈಜರ್ ಅಥವಾ ಸಾಬೂನಿನಿಂದ ಸ್ವಚ್ಛಗೊಳಿಸಿಕೊಳ್ಳೋದು ಇನ್ನು ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಕೋವಿಡ್ ಗೆ ಲಸಿಕೆಯನ್ನು ಪಡೆಕೊಳ್ಳೋದು ಸೋ ಎಲ್ಲಾ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ಪ್ರಮುಖ ವಿದ್ಯಮಾನಗಳ 30 ಸುದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅನ್ಲಾಕ್ 3.0 ಜಾರಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ನಾಳೆ ಸಂಜೆ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರ ಸಭೆಯನ್ನು ನಡೆಸಲಿದ್ದಾರೆ ಈ ವೇಳೆ ಮೂರನೇ ಹಂತದ ಲಾಕ್ ಡೌನ್ ಸಡಿಲಿಕೆ ಬಗ್ಗೆ ಚರ್ಚೆ ನಡೆಯಲಿದ್ದು ಯಾವುದಕ್ಕೆ ವಿನಾಯಿತಿಯನ್ನ ನೀಡಬೇಕು ಯಾವುದಕ್ಕೆ ವಿನಾಯಿತಿಯನ್ನ ನೀಡಬಾರದು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಸಿನಿಮಾ ಥಿಯೇಟರ್ ಶಾಪಿಂಗ್ ಮಾಲ್ ದೇವಸ್ಥಾನ ಓಪನ್ ಮಾಡಬೇಕಾ ಬೇಡವಾ ಅನ್ನೋದು ನಾಳೆಯೇ ಫೈನಲ್ ಆಗುವ ಸಾಧ್ಯತೆ ಇದೆ ಬೆಂಗಳೂರಿಗರೇ ಎಚ್ಚರ 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 ಕೊರೋನಾ ಕಡಿಮೆ ಆಗ್ತಾ ಇದೆ ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಎದುರಾಗೋದರಲ್ಲಿ ಅನುಮಾನವೇ ಇಲ್ಲ ಬೆಂಗಳೂರಿನ ಅಪಾರ್ಟ್ಮೆಂಟ್ ಗಳಲ್ಲಿ ಕೊರೋನಾ ಹೆಚ್ಚಳವಾಗ್ತಾ ಇದೆ ಸೋಂಕು ಹೆಚ್ಚಿರೋ ಫ್ಲಾಟ್ ಗಳನ್ನೀಗ 47 ಕಂಟೈನ್ಮೆಂಟ್ ವಲಯಗಳನ್ನಾಗಿ ಗುರುತು ಮಾಡಲಾಗಿದೆ ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ಸೋಂಕಿನ ಸಂಖ್ಯೆ ಸಹ ಹೆಚ್ಚಾಗಿದ್ದು ಅಪಾರ್ಟ್ಮೆಂಟ್ ಗಳಿಗೆ ಬಂದ್ ಹೋಗೋರ ಸಂಖ್ಯೆಯು ಹೆಚ್ಚಾಗ್ತಾ ಇದೆ ಬೊಮ್ಮನಹಳ್ಳಿ ಮಹದೇವಪುರದಲ್ಲಿ ಕೇವಲ 10 ದಿನಗಳಲ್ಲೇ 1750 ಕೇಸ್ ಪತ್ತೆಯಾಗಿದೆ ಬಹುತೇಕ ಸೋಂಕಿತರು ಅಪಾರ್ಟ್ಮೆಂಟ್ ಗಳಲ್ಲೇ ಐಸೋಲೇಷನ್ ಆಗಿದ್ದು ಕೊರೋನಾ ಪರೀಕ್ಷೆ ಹೆಚ್ಚಿಸೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ ಅಲ್ಲದೆ ಹೊರ ಜಿಲ್ಲೆ ರಾಜ್ಯಗಳಿಂದ ಬರೋರ ಮೇಲೂ ನಿಗಾ ಇಡಲಾಗಿದ್ದು ಜನಸಂದಣಿ ಆಗದಂತೆ ನೋಡಿಕೊಳ್ಳಲು ಅಪಾರ್ಟ್ಮೆಂಟ್ ನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಲಹಂಕದಲ್ಲಿ 100 ಹಾಸಿಗೆಗಳ ಕೋವಿಡ್ ಕೇರ್ ಸೆಂಟರ್ ಆರಂಭವಾಗಿದೆ ಕೆಪಿಸಿಎಲ್ ಕ್ಯಾಂಪಸ್ ನಲ್ಲಿ ನಿರ್ಮಾಣ ಮಾಡಲಾಗಿರುವ ಕೋವಿಡ್ ಕೇರ್ ಸೆಂಟರ್ ಬೋಯಿಂಗ್ ಡಿಫೆನ್ಸ್ ಸೆಲ್ಕೋ ಫೌಂಡೇಶನ್ ಡಾಕ್ಟರ್ಸ್ ಫಾರ್ ಯು ಮತ್ತು ಕೆಪಿಸಿಎಲ್ ಸಂಸ್ಥೆಗಳ ಸಹಯೋಗದಲ್ಲಿ ನಿರ್ಮಾಣವಾಗಿದೆ 100 ಹಾಸಿಗೆ ಸಾಮರ್ಥ್ಯದ ಕೋವಿಡ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿದ್ದು ಕರ್ನಾಟಕಕ್ಕೆ ಸಿಗಬೇಕಾದ ಲಸಿಕೆ ಸಿಕ್ಕೇ ಸಿಗುತ್ತೆ ಎಲ್ಲಾ ರಾಜ್ಯಗಳಿಗೂ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ They have adopted different models as is required by the government. There they wanted some kind of facility. Here they have created this. I think this is necessary for the time. All of us require this kind of medical facility. It is now available. It is available through the government of Karnataka. So it will be available for all of us. ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿನ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಗಡಿ ಭಾಗದಲ್ಲಿ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ವಿಜಯಪುರದ ಮಹಾರಾಷ್ಟ್ರ ಗಡಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ಮುಂಜಾಗ್ರತೆ ವಹಿಸ್ತಾ ಇಲ್ಲ ಶಿರನಾಳ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ತಪಾಸಣೆ ನಡೆಸದೆ ವಾಹನಗಳನ್ನ ಹಾಗೆ ಬಿಡಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಅಲ್ಲಿಂದ ಬರುವವರನ್ನ ಕೋವಿಡ್ ಟೆಸ್ಟ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ ಆದರೆ ಇದ್ಯಾವುದೂ ಇಲ್ಲಿ ನಡೀತಾ ಇಲ್ಲ ಕೇವಲ ವಾಹನಗಳ ದಾಖಲಾತಿ ಮಾತ್ರ ಪರಿಶೀಲನೆ ನಡೆಸ್ತಾ ಇದ್ದು ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ತೆರಳಬಹುದು ಜನರಿಗೆ ಬುದ್ಧಿ ಹೇಳೋ ಅಧಿಕಾರಿಗಳ ಎಡವಟ್ಟನ್ನ ಮಾಡುತ್ತಿದ್ದಾರೆ ಚಾಮರಾಜನಗರದಲ್ಲಿ ನಗರಸಭೆ ಆರೋಗ್ಯಾಧಿಕಾರಿ ಮಹದೇವ ಸ್ವಾಮಿಗೆ ಬೀಳ್ಕೊಡುಗೆ ಕೊಡೋ ನೆಪದಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ಗ್ರ್ಯಾಂಡ್ ಆಗಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಸಿದ್ದು ಈ ವೇಳೆ ಶಾರೀರಿಕ ಅಂತರವಿಲ್ಲ ಕೆಲವರಂತೂ ಮಾಸ್ಕ್ ಹಾಕಿರಲಿಲ್ಲ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೊರೋನಾ ನಿಯಮಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ತಹಸೀಲ್ದಾರ್ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದ್ರೂ ಸಹ ಯಾವುದೇ ಕೇಸ್ ಹಾಕಿಲ್ಲ ಹಾಸನದಲ್ಲಿ ಆಯುಕ್ತರ ಕಚೇರಿ ಬಳಿ ಗಲಾಟೆ ನಡೆದಿದೆ ಫುಡ್ ಕಿಟ್ಗಾಗಿ ನೂರಾರು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ವೇಳೆ ಎಸಿ ಕಚೇರಿ ಎದುರು ಕಾಂಗ್ರೆಸ್ ನಾಯಕರು ಕ್ರೆಡಿಟ್ಗಾಗಿ ಕಿತ್ತಾಡಿಕೊಂಡಿದ್ದಾರೆ ಎಸಿ ಜಗದೀಶ್ ಎದುರೇ ಕಾಂಗ್ರೆಸ್ ಮುಖಂಡ ಎಚ್ ಕೆ ಮಹೇಶ್ ಹಾಗೂ ರಂಗಸ್ವಾಮಿ ಕಿತ್ತಾಡಿಕೊಂಡಿದ್ದು ಮೊದಲು ಮಾತನಾಡಲು ಮೈಕ್ಗಾಗಿ ಕಿತ್ತಾಡಿಕೊಂಡ್ರು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಫುಡ್ ಕಿಟ್ ನೀಡೋದಾಗಿ ಎಸಿ ಜಗದೀಶ್ ಘೋಷಣೆ ಮಾಡಿದರು ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಲಸಿಕೆ ಅಭಾವ ಹೆಚ್ಚಾಗ್ತಾ ಇದೆ ಹುಬ್ಬಳ್ಳಿಯ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಜನ
ಕಿಮ್ಸ್ ಆಸ್ಪತ್ರೆ ಮುಂದೆ ಬೆಳ್ಳಂ ಬೆಳಗ್ಗೆಯೇ ಬಂದಿದ್ರು ನೂರಾರು ಜನ ಸರತಿ ಸಾಲಲ್ಲಿ ನಿಂತಿದ್ರು ಆದರೆ ಆಸ್ಪತ್ರೆಯಲ್ಲಿ ಲಸಿಕೆ ಸ್ಟಾಕ್ ಇಲ್ಲ ಕಳೆದ ಐದು ದಿನಗಳಿಂದ ಜಿಲ್ಲೆಯಾದ್ಯಂತ ಲಸಿಕೆ ಸಮಸ್ಯೆ ಎದುರಾಗಿದೆ ಇದರಿಂದ ರೊಚ್ಚಿಗೆದ್ದಿರುವ ಸ್ಥಳೀಯರು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದ ಕಾರ್ಯವೈಖರಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಇನ್ನು ಬಳ್ಳಾರಿಯಲ್ಲೂ ಲಸಿಕೆ ಖಾಲಿಯಾಗಿದೆ ಕೋವಿಡ್ ಲಸಿಕಾ ಕೇಂದ್ರದ ಬಾಗಿಲಿಗೆ ಕೋವಿಶೀಲ್ಡ್ ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ಬೆಳಗ್ಗೆ 6 ಗಂಟೆಯಿಂದ ಲಸಿಕೆಗಾಗಿ ಕಾದು ಕುಳಿತಿದ್ದವರು ಲಸಿಕೆ ಇಲ್ಲದೆ ವಾಪಸಾಗ್ತಿದ್ದಾರೆ ಪ್ರಾಣಿ ಪಕ್ಷಿ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಇಂದಿನಿಂದ ಬನ್ನೇರುಘಟ್ಟ ಜೈವಿಕ ಪಾರ್ಕ್ ತೆರೆದುಕೊಳ್ಳಲಿದ್ದು ಮುಂಜಾಗ್ರತಾ ಕ್ರಮಗಳೊಂದಿಗೆ ಪಾರ್ಕ್ ಓಪನ್ ಮಾಡಿದ್ದಾರೆ ಇಷ್ಟು ದಿನ ಪ್ರವಾಸಿಗರಿಲ್ಲದೆ ಶಾಂತವಾಗಿದ್ದ ಬನ್ನೇರುಘಟ್ಟ ಉದ್ಯಾನವನ ಇದೀಗ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನ 3 ತಿಂಗಳ ಬಳಿಕ ತೆರೆಯಲಾಗಿದ್ದು ಮೊದಲ ದಿನವಾದ ಇಂದು ಬೆರಳೆಣಿಕೆಯಷ್ಟು ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಕೊರೋನಾದಿಂದಾಗಿ ಜನ ಒಂದೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ ಕೆಲಸ ಇಲ್ಲ ಕೈಯಲ್ಲಿ ಕಾಸಿಲ್ಲ ಆದರೂ ಸಹ ಖಾಸಗಿ ಶಾಲೆಗಳ ಹಣದ ದಾಹ ಮಾತ್ರ ನಿಂತಿಲ್ಲ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸೋದೇ ಕಷ್ಟವಾಗ್ತಾ ಇರೋ ಹೊತ್ತಲ್ಲಿ ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಶಿಕ್ಷಣ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಪ್ರತಿಷ್ಠಿತ ಶಾಲೆಗಳು ಶುಲ್ಕ ಹೆಚ್ಚಳ ಮಾಡಿವೆ ಸೇಂಟ್ ಫ್ರಾನ್ಸಿಸ್ ಹಾಗೂ ಸೇವಾ ಭಾರತಿ ಶಿಕ್ಷಣ ಶಾಲೆಯಲ್ಲಿ ಶೇಕಡಾ 25ರಷ್ಟು ಶುಲ್ಕ ಹೆಚ್ಚಳ ಮಾಡಲಾಗಿದೆ ಖಾಸಗಿ ಶಾಲೆಗಳ ಶುಲ್ಕ ಏರಿಕೆಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಿಖರವಾದ ಮಾಹಿತಿ ಕೊಡಿ ಪೋಷಕರಿಗೆ ಪೋಷಕರಿಗೆ ಕೊಡ್ಲಿಕ್ಕೆ ನಾವು ನಿಂತಿದೀವಿ ಇಲ್ಲ ಇಲ್ಲ ನೀವು ಕರ್ದಿಲ್ಲ ಸರ್ ಯಾವ ಅಧಿಕಾರಿಗಳಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅದೇ ಉದ್ದೇಶ ಈ ಬಾರಿ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಸೆಡ್ ಹೊಡೆದಿವೆ ಸರ್ಕಾರಿ ಶಾಲೆಗಳಲ್ಲಿ ಈ ಬಾರಿ ಹೆಚ್ಚು ಮಕ್ಕಳ ದಾಖಲಾತಿಯಾಗಿದ್ದು ಕೇವಲ 15 ದಿನದಲ್ಲೇ ಸರ್ಕಾರಿ ಶಾಲೆಗಳಿಗೆ ಬಂಪರ್ ದಾಖಲಾತಿಯಾಗಿದೆ ಖಾಸಗಿಯಿಂದ ಸರ್ಕಾರಿ ಶಾಲೆಯತ್ತ ಮಕ್ಕಳು ಮುಖ ಮಾಡಿದ್ದು ಜೂನ್ 15ರಿಂದ ಈವರೆಗೆ ಒಟ್ಟು 16,52,613 ಮಕ್ಕಳು ದಾಖಲಾಗಿದ್ದಾರೆ ಕೊರೋನಾ ಕಾರಣದಿಂದಾಗಿ ಹೆಚ್ಚಿನ ಜನರು ಗ್ರಾಮೀಣ ಭಾಗದತ್ತ ಮುಖ ಮಾಡಿದ್ದಾರೆ ಇದರಿಂದಾಗಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಈ ವರ್ಷ ಬಹಳ ಒಂದು ಸುದೀರ್ಘವಾಗಿ ಕ್ರಮ ಕೈಗೊಳ್ತಾ ಇದೆ ಜೂನ್ 15ರಿಂದಾನೆ ನಾವು ಆನ್ಲೈನ್ ಕ್ಲಾಸಸ್ ಜುಲೈ 1ರಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದರೂ ಸಹ ಅಡ್ಮಿಷನ್ ಪ್ರಾಸೆಸ್ಸನ್ನು ಜೂನ್ 15ರಿಂದಾನೆ ನಾವು ಚಾಲು ಮಾಡಿದ್ವಿ ನಮ್ಮ ಶಿಕ್ಷಕ ವರ್ಗದವರು ಮತ್ತು ಎಲ್ಲರೂ ಭಾಗವಹಿಸುವಂಥ ಒಂದು ಸಹಕಾರ ನೀಡುತ್ತಿದ್ದಾರೆ ನಾನಾದರೂ ಖಂಡಿತವಾಗಿ ಭಾವಿಸ್ತೀನಿ ಆಗಸ್ಟ್ 30 ಒಳಗಾಗಿ ಎಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸನ್ನು ನಾವು ಖಂಡಿತವಾಗಿ ಶಾಲೆಗೆ ಆನ್ಲೈನ್ ಕ್ಲಾಸ್ ಅಂತ ಮಕ್ಕಳಿಗೆ ಮೊಬೈಲ್ ಕೊಡ್ತೀರಾ ಹಾಗಿದ್ರೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮಕ್ಕಳನ್ನ ಸುತ್ತಕೊಳ್ತಾ ಇದೆ ಅಪರಾಧ ಕೃತ್ಯ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೂ ಸಹ ನೀವೇ ಅರೆಸ್ಟ್ ಆಗಬೇಕಾಗುತ್ತೆ ಆನ್ಲೈನ್ ಕ್ಲಾಸ್ ಶುರುವಾದ ಮೇಲೆ ಅಶ್ಲೀಲ ವಿಡಿಯೋ ನೋಡೋರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಮಕ್ಕಳ ಅಶ್ಲೀಲ ವಿಡಿಯೋ ನೋಡೋರ ಮೇಲೆ ಸಿಐಡಿ ಕಣ್ಣಿಟ್ಟಿದ್ದು ಕಳೆದೊಂದು ವರ್ಷದಿಂದ ಮಾನಿಟರ್ ಮಾಡ್ತಾ ಇದೆ ಬೆಂಗಳೂರಲ್ಲಿ ನಿರಂತರವಾಗಿ ಅಶ್ಲೀಲ ವಿಡಿಯೋ ನೋಡೋ 60 ಜನರನ್ನ ಪತ್ತೆ ಮಾಡಲಾಗಿದ್ದು ಬಂಧಿಸುವ ಸಾಧ್ಯತೆ ಇದೆಯಂತೆ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಸುಮಾರು 200 ಜನರನ್ನ ವಿಚಾರಣೆಗೆ ಸಿಐಡಿ ಸಿದ್ಧತೆ ನಡೆಸಿದೆಯಂತೆ ಯಾವ ಮೊಬೈಲ್ನಿಂದ ವಿಡಿಯೋ ನೋಡಿದ್ದಾರೋ ಆ ಮೊಬೈಲ್ ಮಾಲೀಕರೇ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ನಿಮ್ಮ ಮಕ್ಕಳು ಆ ವಿಡಿಯೋ ನೋಡಿದ್ರೂ ನಿಮಗೆ ಸಂಕಷ್ಟ ಎದುರಾಗಲಿದೆ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದವರು 36 ಮಂದಿ ಆದರೆ ಸರ್ಕಾರ 24 ಜನರ ಸಾವಿನ ಲೆಕ್ಕ ಕೊಟ್ಟಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾವು 28 ಕುಟುಂಬದವರನ್ನ ಭೇಟಿ ಮಾಡಿದೆವು ಎಲ್ಲಾ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿಯ ಚೆಕ್ ನೀಡಿದ್ದೇವೆ ಉಳಿದ ಕುಟುಂಬಗಳನ್ನ ಭೇಟಿ ಮಾಡಲು ಆಗಿಲ್ಲ ಹೀಗಾಗಿ ನಮ್ಮ ಮುಖಂಡರ ಮೂಲಕ ಅವರಿಗೆ ನೆರವು ತಲುಪಿಸಿದ್ದೇವೆ ಆದರೆ ಸರ್ಕಾರ ಮಾತ್ರ ಸಾವಿನಲ್ಲೂ ಸುಳ್ಳು ಲೆಕ್ಕ ಕೊಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದವರು 24 ಜನ ಅಂತೇಳಿ ಒಪ್ಪಿಕೊಂಡಾಗ ಇನ್ನು 3 ನಂಬರ್ ಏನಾಯ್ತು ಇಷ್ಟೆಲ್ಲ ಆದರೂ ನಮ್ಮ ಹತ್ರ ಇಲ್ಲಿ ರಿಪೋರ್ಟೇ ಇದೆ ನಿಮ್ಮ ಹತ್ರನೂ ಬಹುಶಃ ಇದಿರಬೇಕು ರಿಪೋರ್ಟ್ ದಿ ಹಾಸ್ಪಿಟಲ್ ಅಥಾರಿಟೀಸ್ ಹ್ಯಾವ್ ಡಿಕ್ಲೇರ್ಡ್ ದ ಡೆತ್ ಆಫ್ 62% ಬಿಟ್ವೀನ್ 4/5/2011 ಟಿಲ್ 6/5 ಎ ಎಂ ಡೆತ್ ಆಫ್ ದೀಸ್ 36 ಪೇಷಂಟ್ಸ್ ಕುಡ್ ಬಿ ಅಟ್ರಿಬ್ಯೂಟೆಡ್ ಟು ದಿ ನಾನ್ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಸಪ್ಲೈ ಡ್ಯೂರಿಂಗ್ ದಿ ನೈಟ್ ಸರ್ಕಾರದವರು 24 ಅಂತ ಹೇಳಿದ್ದಾರೆ ಅದಕ್ಕೆ ತಕರಾರು ಆಮೇಲೆ ಮಾಡೋಣ ಇವತ್ತು ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ ಸರ್ಕಾರದವ್ರು ಕೇಳ್ತಾ ಇಲ್ಲ ನಮ್ಮ ಜನರ ನೋವು ಅವ್ರಿಗೆ ಕೇಳ್ತಾ ಇಲ್ಲ ಆದರೆ ಜನ ಕೋರ್ಟ್ ಕಾಣ್ತಾ ಇದೆ ಅದು ನಮ್ಗೆ ಕಾಣ್ತಾ ಇದೆ ಇನ್ನು
ಇದೆ ಚಾಮರಾಜನಗರ ಆಕ್ಸಿಜನ್ ದುರಂತದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ ಘಟನೆ ನಡೆದು ಇಷ್ಟು ದಿನವಾದರೂ ಅಲ್ಲಿ ಸಿಎಂ ಹೋಗಿಲ್ಲ ಯಡಿಯೂರಪ್ಪ ಮೂಢ ನಂಬಿಕೆಗೆ ಜೋತ ಬಿದ್ದಿದ್ದಾರೆ ಸಿಎಂ ಗೆ ಅಧಿಕಾರ ಹೋಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ ಹೀಗಾಗಿಯೇ ಸಿಎಂ ಆದ ದಿನದಿಂದಲೂ ಅಲ್ಲಿ ಹೋಗಿಲ್ಲ ನಾನು ಸಿಎಂ ಆದಾಗ 12 ಬಾರಿ ಚಾಮರಾಜನಗರಕ್ಕೆ ಹೋಗಿದ್ದೆ ಹಾಗಿದ್ದು ನಾನು 5 ವರ್ಷಗಳ ಅಧಿಕಾರ ಪೂರೈಸಿದೆ ಅಂತ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ कोरोना अल शीतनी शास्त्र हम हिंदी हम भय चामराजनगर मूड नमिके मंत्री गिरी मुख्यमंत्री गिरी नान हेर सारी हम ईद वर्ष पूर्ण कंप्लीट ए सारी हम हेर सारी हि ईद वर्ष पूर्ण अवधि कंप्लीट मूड नमिके चामराजनगर को ಪರಿಸ್ಥಿತಿ ಚಾಮರಾಜನಗರ ಹೋಗಿಲ್ಲ ಅಂದ್ರೆ ಹೋಗುವಂತ ಪರಿಸ್ಥಿತಿ ಇದೆಯಾ ಅಂತ ಹೋಗಬೇಕು ನನ್ನ ಪ್ರಕಾರ ತಪ್ಪಿತಸ್ಥರಲ್ಲಿ ಯುವಕರಿಗೆ ಕ್ರಮ ತಗೊಳ್ಳಿ ನಾನು ಡಿಮ್ಯಾಂಡ್ ಮಾಡಿದ ರಾಜೀನಾಮೆ ಕೊಡಬೇಕು ಮಂತ್ರಿಗಳು ಆಕ್ಸಿಜನ್ ಕೊರತೆ ಆಗಕ್ಕೆ ಯಾರು ಕಾರಣ ಸಂಖ್ಯೆಯಾಗಿ ಶಿಕ್ಷೆ ಆಗಬೇಕಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟ ಭುಗಿಲೆದ್ದಿರೋ ಹೊತ್ತಲೇ ದಿನೇಶ್ ಗುಂಡೂರಾವ್ ದೆಹಲಿ ಹಾರಿದ್ದಾರೆ ಹೈಕಮಾಂಡ್ ಭೇಟಿಗೆ ಮುಂದಾಗಿರೋ ದಿನೇಶ್ ಗುಂಡೂರಾವ್ ದೆಹಲಿಗೆ ತೆರಳಿದ್ದಾರೆ ಇತ್ತೀಚೆಗಷ್ಟೇ ಪರಮೇಶ್ವರನ್ನ ಭೇಟಿಯಾಗಿದ ದಿನೇಶ್ ಗುಂಡೂರಾವ್ ಮಹತ್ವದ ಚರ್ಚೆಯನ್ನ ನಡೆಸಿದ್ರು ಇದರ ಬೆನ್ನಲ್ಲೇ ದಿನೇಶ್ ದೆಹಲಿ ಪ್ರವಾಸ ಕೈಗೊಂಡಿರುವುದು ಕುತೂಹಲ ಮೂಡಿಸಿದೆ ಕಳೆದೊಂದು ವಾರದಿಂದ ಕಾಂಗ್ರೆಸ್ ಪಾಳಿಯದಲ್ಲಿ ಸದ್ದು ಮಾಡ್ತಾ ಇರೋ ಮುಂದಿನ ಸಿಎಂ ಯಾರು ಅನ್ನೋ ಗೊಂದಲಕ್ಕೆ ತೆರೆ ಇಳಿಯಲು ಸಿದ್ದು ಮುಂದಾದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ನಲ್ಲಿ ಮುಂದಿನ ಸಿಎಂ ಚರ್ಚೆ ನಡೆದಿಲ್ಲ ಕಾಂಗ್ರೆಸ್ ನಲ್ಲಿ ಮೂಲ ಹಾಗೂ ವಲಸಿಗ ಅನ್ನೋ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಸೊಸೆ ಮನೆಗೆ ಬರುವವರೆಗೂ ಹೊರಗಿನವಳು ಮನೆಗೆ ಬಂದ ಮೇಲೆ ಮನೆಯವಳೇ ಆಗ್ತಾಳೆ ಅದೇ ರೀತಿ ನಾನು ಹೊರಗಿನಿಂದ ಬಂದವನು ಬಂದ ಮೇಲೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೇನೆ ಹೀಗಾಗಿ ನಾನು ಸಹ ಇದೇ ಮನೆಯವನೇ ಅಂತ ಹೇಳಿದ್ದಾರೆ ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕಾಂಗ್ರೆಸ್ ಚರ್ಚೆ ನಡೆದಿದೆ ಚರ್ಚೆನೇ ಇಲ್ಲ ಯುವತ್ನರಿಗೆ ಕಾಂಗ್ರೆಸ್ ನಲ್ಲಿ ಯಾವುದೇ ಚರ್ಚೆ ಇಲ್ಲ ಸಿ ಇನ್ನು 2 ವರ್ಷ 1 ವರ್ಷ ತಿಂಗಳು ಇದೆ ಅಲ್ಲ ಮೂಲ ವಲಸಿಗ ಅಂತ ಕೆಪಿಸಿಸಿ ಅಧ್ಯಕ್ಷ ಪ್ರಸ್ತಾಪ ಮಾಡ್ತಾರಲ್ಲ ಮೂಲನು ಇಲ್ಲ ವಲಸಿಗರು ಇಲ್ಲ ಇಬ್ರಾಹಿಂ ಹೇಳಿದ್ನಲ್ರಿ ಮನೆಗೆ ಬರೋ ಸೊಸೆ ಹೊಸಬುದೇ ಬಂದ್ಮೇಲೆ ಅವ್ರ ಕೈಗೆ ಕೀ ಕೊಡ್ತೀವಲ್ಲ ಅಂತ ಹೇಳಿದ್ನಲ್ವ ಈಗ ನಾನು ಹೊರಗಡೆಯಿಂದ ಬಂದವನು ನಾನು ಚೀಫ್ ಮಿನಿಸ್ಟರ್ ಆಗಲಿಲ್ವಾ ಮತ್ತೆ ವಲಸಿಗ ಕಾಂಗ್ರೆಸ್ ಮೂಲ ಅಂತ ಎಲ್ಲಿಂದ ಬಂತದಪ್ಪ ಇನ್ನು ರಮೇಶ್ ಜಾರಕಿಹೊಳಿ ಅಸಮಾಧಾನದ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು 2-3 ದಿನಗಳಲ್ಲಿ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ ಮಾಧ್ಯಮಗಳ ಮುಂದೆಯೇ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಿದ್ದೇವೆ ಅಂತ ಗೋಕಾಕ್ನಲ್ಲಿ ರಮೇಶ್ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ರಮೇಶ್ ಜಾರಕಿಹೊಳಿ ಮತ್ತೆ ಸಚಿವರಾಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಹೀಗಾಗಿ ಮಂತ್ರಿ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ ಪ್ರೆಸ್ ಬಂದು ಕೆಲವೊಂದು ವಿಚಾರ ಕ್ಲಿಯರ್ ಮಾಡಬೇಕಾಗಿದೆ ಡೆಫಿನೆಟ್ ಆಗಿ ಮಾಡ್ತು ಈಗ ರಮೇಶ್ ಅವರು ಮಿನಿಸ್ಟರ್ ಇದ್ರು ನಮ್ಮೆಲ್ಲ ಆಸೆ ಏನಿದೆ ಅಂದ್ರೆ ಒಳ್ಳೆ ಅವರ ಮಿನಿಸ್ಟರ್ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ ಆ ದಿಕ್ಕಿನಲ್ಲೇ ಪ್ರಯತ್ನ ಮಾಡ್ತೇವೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಂದ್ ಹೋದ್ರೂ ಕಮಲ ನಾಯಕತ್ವ ಬದಲಾವಣೆ ಸುದ್ದಿ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ ಈ ಬಗ್ಗೆ ಮಾತನಾಡಿದ ಸಚಿವ ಕೆಎಸ್ ಈಶ್ವರಪ್ಪ ಬಿಜೆಪಿಯಲ್ಲಿ ಎದ್ದಿದ್ದ ನಾಯಕತ್ವ ಗೊಂದಲವನ್ನ ಅರುಣ್ ಸಿಂಗ್ ಸರಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಜಾತಿಗೊಬ್ಬರು ಸಿಎಂ ಸ್ಥಾನ ಮಾಡ್ಕೊಳ್ತಿದ್ದಾರೆ ಪರಮೇಶ್ವರ್ ಸಿದ್ದರಾಮಯ್ಯ ಡಿಕೆಶಿ ತನ್ವೀರ್ ಸೇಠ್ ಸಿಎಂ ಸ್ಥಾನ ಗುದ್ದಾಡ್ತಿದ್ದಾರೆ ಅಂತ ಕೈ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಗ್ಗೆ 3 ದಿನ ನಮ್ಮ ರಾಷ್ಟ್ರೀಯ ನಾಯಕರು ಅರುಣ್ ಸಿಂಗ್ ಅವರು ಇಲ್ಲಿ ಬಂದು ಯಾರ್ಯಾರು ಮಂತ್ರಿಗಳಿರ್ಬೋದು ಎಮ್ ಎಲ್ ಎ ಎಮ್ ಎಲ್ ಸಿ ಎಂ ಪಿಗಳು ನಿಮ್ಮ ಅಭಿಪ್ರಾಯ ಏನು ಅಂತ ತುಂಬ ಸ್ಪಷ್ಟವಾಗಿ ತಗೊಂಡು ಹೋಗಿದ್ದಾರೆ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೋತಾರೆ ಇದಕ್ಕೆ ಇಡೀ ರಾಜ್ಯ ಬದ್ಧ ಕಾಂಗ್ರೆಸ್ ಪರಿಸ್ಥಿತಿ ಏನು ಕರ್ನಾಟಕ ರಾಜ್ಯದಲ್ಲಿ 5 ಮುಖ್ಯಮಂತ್ರಿಗಾಗಲೇ ಘೋಷಣೆ ಮಾಡ್ಕೊಂಡ್ಬಿಟ್ರು ಡಿ ಕೆ ಶಿವಕುಮಾರ್ ಒಕ್ಕಲಿಗರಿಗೆ ಸಿದ್ದರಾಮಯ್ಯನವರು ಕುರುಬರಿಗೆ ಪರಮೇಶ್ವರ್ ಅವರು ಎಸ್ ಸಿಗೆ ಎಂ ಬಿ ಪಾಟೀಲ್ರು ಲಿಂಗಾಯತರಿಗೆ ತನ್ವೀರ್ ಸೇಠ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಇನ್ನೂ ಹೊಗೆಯಾಡ್ತಾ ಇರೋದ್ರಿಂದ ಸಿಎಂ ಯಡಿಯೂರಪ್ಪ ಸಿಡಿದೆದ್ದಿದ್ದಾರೆ ಹೈಕಮಾಂಡ್ಗೆ ನಾನು ಸಮರ್ಥ ಸಿಎಂ ಅನ್ನೋ ಸಂದೇಶ ರವಾನಿಸಲು ಬಿಎಸ್ವೈ ಸಜ್ಜಾಗಿದ್ದಾರಂತೆ ಬಿಎಸ್ವೈಗೆ ವಯಸ್ಸಾಗಿದೆ ಆರೋಗ್ಯ ಸರಿ ಇಲ್ಲ ಹೀಗಾಗಿ ಎಲ್ಲಾ ಕಡೆಗೆ ಪ್ರವಾಸ ಮಾಡಲು ಆಗಲ್ಲ ಎಂಬ ದೂರು ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಸಿಎಂ ಸಿದ್ಧತೆ ನಡೆಸಿದ್ದಾರೆ ಈ ಮೂಲಕ ಒಂದೇ ಕಲಿಗೆ 2 ಹಕ್ಕಿ ಹೊಡೆಯಲು ಸಿಎಂ ಪ್ಲಾನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ದೂರ ಆಗಿರುವ ಶಾಸಕರ ಮನವೊಲಿಕೆಗೂ ಯತ್ನ ನಡೆಸಿದ್ದು ಸೂಕ್ತ ಅನುದಾನ ಬಿಡುಗಡೆಯ ಭರವಸೆ ಕೊಟ್ಟಿದ್ದಾರಂತೆ ಇದರೊಂದಿಗೆ ಶಾಸಕರ ಬೆಂಬಲ ಪಡೆದು ಸಮರ್ಥ ನಾಯಕ ಎನ್ನಿಸಿಕೊಳ್ಳುವುದು ಸಿಎಂ ರಣತಂತ್ರ
ನಟ ಜಗ್ಗೇಶ್ ಪುತ್ರ ಯತಿರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಹೈದರಾಬಾದ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವೇಳೆ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿ ಅಪಘಾತ ಸಂಭವಿಸಿದ್ದು ಬಿಎಂಡಬ್ಲ್ಯೂ ಕಾರು ನಜ್ಜುಗುಜ್ಜಾಗಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದು ಜಗ್ಗೇಶ್ ಪುತ್ರ ಯತಿರಾಜ್ ಅಪಾಯದಿಂದ ಪಾರಾಗಿದ್ದಾರೆ. ಉಂಡ ಮನೆಗೆ ಕನ್ನ ಹಾಕೋದಂದ್ರೆ ಇದೆ. ಮನೆ ಬಾಡಿಗೆ ಕೊಟ್ಟ ಮಾಲೀಕ ಮನೆಗೆ ಕನ್ನ ಹಾಕಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ ಅಣ್ಣ ತಮ್ಮ ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ಯಾಕೆ ದರೋಡೆ ಮಾಡೋದು, ನಮ್ಮನೆ ಮಾಲೀಕನ ಮನೆಯಲ್ಲೇ ಮಾಡೋಣ ಅಂತ ಹೊಂಚು ಹಾಕಿದ್ದಾರೆ. ಅದರಂತೆ ಮಾಲೀಕನ ಪತ್ನಿಯ ಕೈಕಾಲ್ ಕಟ್ ಹಾಕಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ನಂತರ ಮನೆಯಲ್ಲಿದ್ದ ಹಣ ಒಡವೆಯನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ರು. ಪ್ರಕರಣ ಸಂಬಂಧ ತನಿಖೆಗಿಳಿದ ವಿದ್ಯಾರಣ್ಯಪುರ ಪೊಲೀಸರು ಕದೀಮ ಅಣ್ಣ ತಮ್ಮಂದಿರನ್ನ ಖೆಡ್ಡಾಗೆ ಕೆಡವಿದ್ದಾರೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಇಂದೋರ್, ನಾಸಿಕ್ ಹಾಗೆ ಗುಂಟೂರಿನಲ್ಲಿ ಸಂಚಾರವನ್ನ ಮಾಡಿದ್ದು ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದೆ. ಇನ್ನು 334 ಗ್ರಾಮಗಳನ್ನು ಕವರ್ ಮಾಡಿದ್ದು 159,550 ಜನರಿಗೆ ಲಸಿಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೆಂಗಳೂರಲ್ಲಿ ಎರಡು ರೌಡಿ ಗುಂಪುಗಳ ನಡುವೆ ಗ್ಯಾಂಗ್ ವಾರ್ ನಡೆದಿದೆ. ಸ್ಲಂ ಭರತನ ಗ್ಯಾಂಗ್ ಹಾಗೂ ಟಿಂಬರ್ ಕಿಟ್ಟಿ ಗ್ಯಾಂಗ್ ನಡುವೆ ಮಾರಾಮಾರಿ ನಡೆದಿದೆ. ಇಂದು ಬೆಳಗಿನ ಜಾವ ಗಣಪತಿ ನಗರದಲ್ಲಿ ಸ್ಲಂ ಭರತನ ಶಿಷ್ಯ ಚಂದನ್ ಅಲಿಯಾಸ್ ಪಿನ್ಲೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ರೌಡಿ ಶೀಟರ್ ಚಂದನ್ನ ಎಡಗೈ ಮುಂಗೈ ಅರ್ಧ ಕಟ್ಟಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಲಂ ಭರತ್ ಎನ್ಕೌಂಟರ್ ಆಗ್ತಿದ್ದಂತೆ ರೌಡಿ ಶೀಟರ್ ಚಂದನ್ ಫೀಲ್ಡ್ ಬಿಟ್ಟಿದ್ದ. ಗಣಪತಿ ನಗರದಲ್ಲಿ ಬೈಕ್ ಶೋರೂಮ್ ಓಪನ್ ಮಾಡಿಕೊಂಡು ತನ್ ಪಾಡಿಗಿದ್ದ. ಆದ್ರಿಂದ ಮತ್ತೆ ರಕ್ತದ ಕೋಡಿ ಹರಿದಿದ್ದು ರೌಡಿಗಳು ಅಬ್ಬರಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಆರೋಪಿಗಳಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ಮಾಲಾ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಆರೋಪಿಗಳಾದ ಪೀಟರ್, ಸೂರ್ಯ, ಅರುಳ್, ಸ್ಟೀಫನ್, ಅಜಯ್, ಪುರುಷೋತ್ತಮ್ ಮೇಲೆ ರೌಡಿ ಶೀಟರ್ಗೆ ಸಿದ್ಧತೆ ನಡೆದಿದೆ. ಈ ಹಿಂದೆಯೂ ಪೀಟರ್ ಮತ್ತು ಮಾಲಾ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು. ಆದರೆ 2018ರಲ್ಲಿ ಇಬ್ಬರ ಮೇಲಿದ್ದ ರೌಡಿ ಶೀಟರ್ ತೆಗೆದುಹಾಕಲಾಗಿತ್ತು. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳೋ ವಿಚಾರ ಗಲಾಟೆ ನಡೆದಿದೆ. ಗುಂಡ್ಲುಪೇಟೆಯ ಸಂಜು, ವೇಣು ಹಾಗೂ ಸ್ನೇಹಿತರು ಕಲೀಂ ಎಂಬಾತನಿಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಯುವಕನ ತಲೆ ಹಿಡಿದು ಪೆಟ್ರೋಲ್ ಪಂಪ್ಗೆ ಗುದ್ದಿದ್ದಲ್ಲದೆ ನೆಲಕ್ಕೆ ಕೆಳಕೊಂಡು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಹಲ್ಲೆಗೊಳಗಾದ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನ್ಯೂಸ್ 18 ಕನ್ನಡ ಮಾಡಿದ ವರದಿಗೆ ಸಾರ್ಥಕತೆ ಸಿಕ್ಕಿದೆ. ಬೆಂಗಳೂರಿನ ಉತ್ತರಹಳ್ಳಿಯ ವಿದ್ಯಾರ್ಥಿನಿ ಬನಶಂಕರಿ ಕೊನೆಗೂ ಲ್ಯಾಪ್ಟಾಪ್ ಪಡ್ಕೊಂಡಿದ್ದಾಳೆ. ಕೊಟ್ಟ ಭರವಸೆಯಂತೆ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಬನಶಂಕರಿಗೆ ಲ್ಯಾಪ್ಟಾಪ್ ಅನ್ನು ಕೊಡಿಸಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ವಿದ್ಯಾರ್ಥಿನಿ ಬನಶಂಕರಿ ಖುಷಿ ಹಂಚಿಕೊಂಡಿದ್ದು ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದವನ್ನ ತಿಳಿಸಿದ್ರು. ಇದು ನನ್ನ ಬದುಕಿನಲ್ಲಿ ಆದ ಅಚ್ಚರಿಗಳಲ್ಲೊಂದು. 3 ದಿನದ ಹಿಂದೆ ಕ್ಲಾಸ್ ಅಟೆಂಡ್ ಮಾಡೋಕೆ ಕಷ್ಟ ಪಡ್ತಾ ಇದೆ, ಈಗ ನಂದು ಅಂತ ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ. ಒಳ್ಳೆ ಮಾರ್ಕ್ಸ್ ತಗೊಂಡು SSLC ಪಾಸ್ ಆಗ್ತೇನೆ, ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಇರುವ ಕನಸಿದೆ. ಅಲ್ಲದೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಏರ್ಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಖುಷಿ ಆಗ್ತೈತೆ. ನಮ್ಮ ಅಣ್ಣ ಕೂಡ ಓದಿಲ್ಲ 2nd PUC, ನನ್ನ ತಂಗಿಯರು ಚೆನ್ನಾಗಿ ಓದ್ಲಿ ಅನ್ನೋ ಇದು ಮಾಡಿದ್ದ. ಅವನಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಣ್ಣ ಕೂಡ ಮತ್ತು ಕಮಿಷನರ್ ಸರ್ಗೂ ತುಂಬಾ ಥ್ಯಾಂಕ್ಸ್. ನಾನು ಓದಬೇಕಂತ ಅವ್ರಿಗೂ ಆಸೆ ಇದೆ, ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ ಅನ್ನ. ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾರಲ್ಲ, ಅದೇ ತುಂಬ ದೊಡ್ಡ ಖುಷಿ ಆಗ್ತೈತೆ. ಫೋನಲ್ಲಿ ಅಷ್ಟು ಕ್ಲಿಯರಿಟಿ ಇರಲಿಲ್ಲ, ಇವಾಗಾದ್ರೂ ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ, ಪಾಸ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್. ಚೆನ್ನಾಗಿ ಓದ್ಬೋದು ಇನ್ನ ಅಂತ, ಚೆನ್ನಾಗಿ ರೆಡಿ ಆಗ್ತಿದ್ದೀನಿ, ಚೆನ್ನಾಗಿ ಓದಬೇಕು, ಇನ್ನೂ ಓದಬೇಕು ನಾನು ಅನ್ನೋ ಇದು ಕುತೂಹಲ ಇದೆ. ವೈದ್ಯರ ದಿನಾಚರಣೆ ಹಿನ್ನೆಲೆ ವೈದ್ಯರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ನಮ್ಮ ವೈದ್ಯರು ಆದರ್ಶದ ಪ್ರತೀಕ, ಕಳೆದ 1.5 ವರ್ಷದಿಂದ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ. ಇವರಿಗೆಲ್ಲ ದೇಶದ ಜನತೆಯ ಪರವಾಗಿ ಧನ್ಯವಾದ. ಹೊಸ ವೈರಸ್ನಿಂದಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೈರಸ್ ವೈದ್ಯರ ಅನುಭವದಿಂದ ನಾವು ಸುರಕ್ಷಿತವಾಗಿದ್ದೇವೆ. ಮಕ್ಕಳ ಅಗತ್ಯ ಚಿಕಿತ್ಸೆಗೆ ತಯಾರಿ ನಡೀತಾ ಇದ್ದು ಹೊಸ ಹೊಸ ಆಸ್ಪತ್ರೆ ಶುರು ಮಾಡಿದ್ದೇವೆ ಅಂತ ವೈದ್ಯಕೀಯ ಸೇವೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. हेल्थ सेक्टर के लिए बजट का एलोकेशन 2 गुने से भी ज्यादा
यानी 2,00,000 करोड़ रुपये से भी अधिक किया गया। अब हम ऐसे क्षेत्रों में हेल्थ इंफ्रास्ट्रक्चर को मजबूत करने के लिए 50,000 करोड़ रुपये की एक क्रेडिट गारंटी स्कीम लेकर आए हैं, जहां स्वास्थ्य सुविधाओं की कमी है। इन उड़ी दाई दू प्रमुख सुदी नोड़ोना चिक ब्रेक आग मले। बाकी नोड़ दाई दू प्रमुख सुदी ना नोड़ोना। ಲಾಕ್ಡೌನ್ ಅವಧಿಯಲ್ಲಿ ಬಾಲ್ಯ ವಿವಾಹ ಮಾಡುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಭಯದಿಂದ ತಮ್ಮ ಮಕ್ಕಳನ್ನ ಬೇಗ ಬೇಗ ಮದುವೆ ಮಾಡ್ತಿದ್ದಾರಂತೆ. ರಾಯಚೂರಿನ ರಿಪೋರ್ಟ್ ಎಲ್ಲರನ್ನ ಬೆಚ್ಚಿ ಬಿಡಿಸ್ತಾ ಇದೆ. 2021 ಏಪ್ರಿಲ್ನಿಂದ ಇಲ್ಲಿವರೆಗೆ 83 ಬಾಲ್ಯ ವಿವಾಹ ನಡೆದಿದೆ. ಮೇ ತಿಂಗಳಲ್ಲೇ 23 ಬಾಲ್ಯ ವಿವಾಹ ನಡೆದಿದೆ ಅಂತ ಶ್ರುತಿ ಸಂಸ್ಕೃತಿ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ಆಘಾತಕಾರಿ ವಿಷಯ ಬಯಲಾಗಿದೆ. ಆದರೆ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿ ಪ್ರಕಾರ ಕೇವಲ 3. ಇದಕ್ಕೂ ವಾಸ್ತವತೆಗೂ ತಾಳೆನೇ ಆಗ್ತಾ ಇಲ್ಲ. ಒಂದು ವರ್ಷದಲ್ಲಿ 83 ಒಂದು ಬಾಲ್ಯ ವಿವಾಹಗಳಾಗಿರುವಂಥದ್ದನ್ನು ನಾವು ಕಂಡಿದ್ದೀವಿ. ಬೇಕಾದರೆ ಅದರ ಹೆಸರು ಸಮೇತ ನಾವು ಇಡೀ ಮಾಹಿತಿಯನ್ನು ಕೊಡೋದಕ್ಕೆ ಕೂಡ ಸಿದ್ಧರಿದ್ದೀವಿ. ಆದರೆ ಇಲಾಖೆಗಳು ಕೇವಲ ಇದನ್ನು ಒಂದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಏನು ಪಿಡಿಒಗಳಿದ್ದಾರೆ ಅವರು ಇದರ ಬಗ್ಗೆ ಭಾಳ ಮುತುವರ್ಜಿ ವಹಿಸಬೇಕು. ಆ ಮಾಡೋದ್ರಿಂದ ಅವರು ಪಂಚಾಯತ್ನಲ್ಲಿ ಯಾರಲ್ಲಿ ಬಾಲ್ಯ ವಿವಾಹ ಆಗ್ತದಂತ ಅವ್ರಿಗೆ ಮಾಹಿತಿ ಇರ್ತದೆ, ಅವರು ಅದನ್ನು ನಿಯಂತ್ರಣ ಮಾಡೋ ಮೂಲಕ ಇದನ್ನು ಮಾಡಬೇಕು. ಇಲ್ಲೇ ಇದ್ದರೆ ಮಕ್ಕಳು ಇವತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಆಗುವಂಥ ಸ್ಥಿತಿನ ನೋಡಿ. ರಾಯಚೂರಿನ ಪಲವಳ ದೊಡ್ಡಿ ಗ್ರಾಮಸ್ಥರು ಮಂಗಗಳ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಈ ಊರಲ್ಲಿ ಜನರಿಗಿಂತ ಕೋತಿಗಳ ಸಂಖ್ಯೆ ಹೆಚ್ಚಾಗಿದೆಯಂತೆ. ಜನ ಇದ್ರೂ ಸಹ ಮನೆಗಳಿಗೆ ನುಗ್ಗಿ ಸಿಕ್ಕ ಸಿಕ್ಕಿದ್ದನ್ನ ದೋಚಿಕೊಂಡು ಹೋಗ್ತಾ ಇದೆಯಂತೆ. ವಿದ್ಯುತ್ ವಾಯ ಟಿವಿ ಕೇಬಲ್ ಅನ್ನ ಕಚ್ಚಿ ಕಚ್ಚಿ ಬಿಸಾಡಿ ಎಸಿತಾ ಇವೆ. ದಾರಿಯಲ್ಲಿ ಏನಾದರೂ ಮಕ್ಕಳು ಒಂಟಿಯಾಗಿ ಸಿಕ್ಕರೆ ಅವರ ಮೇಲೂ ದಾಳಿ ಮಾಡ್ತೀವಿ ಅಂತೆ. ಮಂಗಗಳ ಕಾಟಕ್ಕೆ ಊರಿನ ಜನ ಬೆಚ್ಚಿ ಬಿದ್ದಿದ್ದು ಹಲವರು ಈಗಾಗಲೇ ಊರು ಬಿಡೋದಕ್ಕೆ ಮುಂದಾಗಿದ್ದಾರಂತೆ. ಕೋತಿ ದರ್ಬಾಟ ಜಾಸ್ತಿ ಆಗೈತೆ ರೀ ನಮ್ಗೆ. ನಮಗೆ ಮನುಷ್ಯರಿಗೆ ಕುತ್ತಿ ಹಿಡಿಯೋದು, ರೊಟ್ಟಿ ತಗೊಂಡು ಹೋಗೋದು, ಮಾಡಕ್ಕೆ ಕುಂತಿದ್ದು ಕಸಗೋದು, ಮತ್ತು ಹುಡುಗರಿಗೆ ಹೊರಗಡೆ ಹೋದ್ರೆ ಕಲೆ ಬಿದ್ದು ಚೂರೋದು, ನಮ್ಮ ದೊಡ್ಡ ಪರಿಸ್ಥಿತಿ ಆಗಿಬಿಟ್ಟತಿ ರೀ ನಮ್ಗೆ. ನಾವು ಅದಕ್ಕಂತ ಎಲ್ಲಿಗೆ ಹೋಗ್ಬೇಕು, ಊರು ಬಿಡ್ಬೇಕಂತಲೇ ಲೆಕ್ಕ ಹಾಕಿವಿ ನಾವು. ನಮ್ಗೆ ಮತ್ತು ಅದು ಏನು ಯಾರು ಹೇಳಿದ್ರು ನಮಗೇನು ಮಾಡಿಲ್ಲ ಅವರು. ನಮ್ಗೆ ಪೂರ ಕಿರಿಕಿರಿ ಮಾಡಿಬಿಟ್ಟವ. ಜಗ್ಗಿಯಾಗ ಕಾಟ ಕೊಟ್ಟಿಗೆಸಿ ಮನೆಗೆ ಹೋಗೋದು, ಕಿಟಕಿಗೆ ದೂರೋದು, ಮತ್ತು ಏನಂದ್ರೆ ರೊಟ್ಟಿ ಐತಿ ಮಾಡಕ್ಕೆ ಕುಂತಾಕಿಗೆ ಕುತ್ತಿಗೆ ಬಂದು ಹಿಡ್ಕಂತದ್ರಿ. ಅದು ಎಲ್ಲೆಲ್ಲಿ ನಮ್ಮನ್ನ ಏನು ಹೊರಗೆ ಬಿಡುವಲ್ಲ, ಏನು ವೈರುಗಳು ಹರಿದಿಡೋದು, ಮನೆ ಬಂದು ಒಕ್ಕೊಂಬೋದು, ಕೈ ಚೀಲ ಏನೋ ನಿದ್ರೆ ಇಟ್ಕೊಂಡು ಓಡಿ ಹೋಗೋದು, ಇನ್ನು ಹುಡುಗರನ್ನ ಮೇಲೆ ಹರಿಬಿಡೋದು, ಕಳೆದಾಡೋದು, ಇವೆಲ್ಲ ಮಾಡಲು ಭಾಳ ಸಾಕಾಗಿಬಿಟ್ಟದ. 2 ವರ್ಷ ಮೇಲ್ಪಟ್ಟಾಯ್ತು. ಇದುವರೆಗೆ ಯಾರು ಏನು ಕೊಟ್ಟರು ಯಾರು ಬಂದು ಏನು ಮಾಡೇ ಇಲ್ಲ. ಅವ್ರನ್ನ ಉಪ ಅರಣ್ಯ ಸಂರಕ್ಷಣೆಗಾಗಿ ಫಾರೆಸ್ಟ್ನವ್ರಿಗೆ ಹೇಳಿವಿ, ಅವ್ರಿಗೊಂದು ಹೇಳಿವಿ, ಇನ್ನು ಬೇರೆ ಯಾರಿಗೆ ಹೇಳಿಲ್ಲ. ಎಲ್ಲ ಕೆಲಸ ಮಾಡ್ತಾವೆ ಮನೆಯಾಗ. ಮನೆ ಹಾಕ್ಕೊಂಡೆ ಮುಚ್ಚಿಕೊಂಡೆ ಕೆಲಸ ಮಾಡ್ಬೇಕು. ಮನೆಗೆ ಯಾರು ಇಲ್ಲಿಲ್ಲಪ್ಪ ಅಂತಂದ್ರೆ ಮನೆಗೆ ಹೋಗ್ಕೊಂಡು ಎಲ್ಲ ಸಾಮಾನೆಲ್ಲ ಕಿತ್ತೆ ಆಗ್ತಾವ, ವೈರ್ ಕಿತ್ತೆ ಆಗ್ತಾವ. ಉತ್ತರ ಕನ್ನಡ ಜಿಲ್ಲೆಯ ಕೋಗಿಲಬನ ಗ್ರಾಮಕ್ಕೆ ಮೊಸಳೆಯೊಂದು ನುಗ್ಗಿದೆ. ಸುಮಾರು 1/2 ಗಂಟೆಗಳ ಕಾಲ ಗ್ರಾಮದ ರಸ್ತೆಯಲ್ಲಿ ತಿರುಗಾಡಿದ್ದು ಮೊಸಳೆ ಕಂಡು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ದಾಂಡೇಲಿ ಬಳಿಯ ಕೋಗಿಲಬನ ಗ್ರಾಮಕ್ಕೆ ಕಾಳಿ ನದಿಯಿಂದ ಮೊಸಳೆ ಎಂಟ್ರಿ ಕೊಟ್ಟಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮೊಸಳೆಯನ್ನ ಮತ್ತೆ ನದಿಗೆ ಸೇರಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಚಿಕ್ಕ ಬಿದರಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿಕ್ಕ ಬಿದರಿ ಕ್ಯಾಂಪ್ನ ಕುರಿ ಹಿಂಡಿನ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಇದಾದ ಬಳಿಕ ಕಳೆದ 3 ದಿನಗಳಿಂದ ಗ್ರಾಮಸ್ಥರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಚಿಕ್ಕ ಬಿದರಿ ಗ್ರಾಮದ ಪಕ್ಕದ ಗುಡ್ಡದಲ್ಲಿ ಚಿರತೆ ಓಡಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಬೋನ್ ಇಟ್ಟಿದೆ. ಆದರೆ ಚಿರತೆ ಮಾತ್ರ ಬೋನ್ ಬಳಿಯೂ ಸುಳಿತಾ ಇಲ್ಲ. ಇದರಿಂದಾಗಿ ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಕುತೂಹಲ ಮೂಡಿಸಿರೋ ಸಿನಿಮಾ ಅಂದರೆ ಅದು KGF 2. 5 ಭಾಷೆಯಲ್ಲಿ ತೆರೆಗೆ ಬರೋದಕ್ಕೆ ಸಿದ್ಧವಾಗಿರೋ ಸಿನಿಮಾದ ಆಡಿಯೋ ರೈಟ್ಸ್ ಲಹರಿ ಮ್ಯೂಸಿಕ್ ಪಾಲಾಗಿದೆ. KGF Chapter 1 ಆಡಿಯೋ ಹಕ್ಕನ್ನು ತಾನೇ ಖರೀದಿಸಿದ್ದ ಲಹರಿ ಸಂಸ್ಥೆ 2 ಆಡಿಯೋ ಹಕ್ಕನ್ನು ಕೂಡ ಭಾರೀ ಮೊತ್ತಕ್ಕೆ ಖರೀದಿಸಿದೆ. ಸಿನಿಮಾದಲ್ಲಿ ಒಟ್ಟು 6 ಹಾಡುಗಳಿದ್ದು ಕೆಲವೇ ದಿನಗಳಲ್ಲಿ ಬಜಾರ್ಗೆ ಎಂಟ್ರಿ ಕೊಟ್ಟಿದೆ.
ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋಯಿಂದ ಆಚೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ನನ್ನ ಮಾಸ್ಕ್ ಅನ್ನು ಮತ್ತೆ ಹಾಕೊಳ್ತಿದ್ದೀನಿ, ಅದರ ಜೊತೆಗೆ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸ್ತೀನಿ. ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.